ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನೋಟಿ ಸೊಸೆಯ ದೂರಿ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನೋಟಿ ಸೊಸೆಯ ದೂರಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ಪದ್ಮಿನಿ ಅತ್ತೆ ಟೀ ಮಾಡ್ಕೊಡ್ಲಾ ಅಡಿಗೆ ಇವಾಗ ಇಡಬೇಕು ಅಖಿಲಾನೇ ಅಡಿಗೆ ಮಾಡ್ತಿದಾಳೆ ಟೀ ನನಗೆ ಈಗ ತಾನೇ ಮಾಡ್ಕೊಟ್ಲು ಅಡಿಗೆ ಅಖಿಲಾ ಮಾಡ್ತಾ ಇದಾಳ ದಿನ ನಾನು ತಾನೇ ಮಾಡೋದು ಅವಳು ಸಹಾಯಕ್ಕೆ ಬರ್ತಾ ಇದ್ಲು ನಾನೇ ಅವಳಿಗೆ ಅಡಿಗೆ ಮಾಡು ಅಂತ ಹೇಳಿದೆ ನೀನು ಮಾಡೋದು ಬೇಡ ಅತ್ತೆ ನಾನು ಅಡಿಗೆ ಸರಿಯಾಗಿ ಮಾಡೋದಿಲ್ವಾ ಅಥವಾ ಅಡಿಗೆನ ಚೆನ್ನಾಗಿ ಮಾಡಲ್ವಾ ಏನಾದರೂ ತಪ್ಪಿದ್ರೆ ಹೇಳಿ ತಿದ್ಕೋತೀನಿ ಹೇಗೆ ಮಾಡ್ತೀಯಾ ಅನ್ನೋದು ವಿಷಯ ಅಲ್ಲ ಅಖಿಲನಿಗಿಂತ ಅಡಿಗೆ ನೀನೇ ಚೆನ್ನಾಗಿ ಮಾಡೋದು ಆದರೆ ನೀನು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ನಿಮ್ಮ ಮುಂದೆ ನಿಂತು ಪ್ರಶ್ನೆ ಕೇಳೋಷ್ಟು ದುಡ್ಡುಳ್ ನಾನಲ್ಲ ಆದರೆ ಕಾರಣ ಏನು ಅಂತ ಗೊತ್ತಾಗದೇ ಇದ್ರೆ ತಿದ್ಕೊಳ್ಳೋಕಾಗಲ್ಲ ಕಾರಣ ಗೊತ್ತಾಗಬೇಕಾ ಅದು ನಿನ್ನ ತಂಗಿ ಹತ್ರ ಕೇಳ್ಕೋ ಅಕ್ಕ ಅಷ್ಟು ಗೊತ್ತಿಲ್ವಾ ಅವರಿಗೆ ನನ್ನ ಮೇಲಿರೋ ಕೋಪನೆಲ್ಲ ನಿನ್ನ ಮೇಲೆ ತೋರಿಸಬೇಕು ನಾನು ಮಾಡೋ ತಪ್ಪಕ್ಕೆಲ್ಲ ನಿನಗೆ ಶಿಕ್ಷೆ ಕೊಡಬೇಕು ಅಂತ ನೆನ್ನೆನೇ ಅನೌನ್ಸ್ ಮಾಡಿದಾರಲ್ಲ ನೆನ್ನೆ ಉಪವಾಸ ಹಾಕಿದ್ರು ಇವತ್ತು ಅಡಿಗೆ ಮನೆಗೆ ಪ್ರವೇಶ ಇಲ್ಲ ಅಂತ ಹೇಳ್ತಿದ್ದಾರೆ ನಾಳೆ ಮನೆಯಿಂದ ಹೊರಗಡೆ ಆಗ್ತಾರೆ ಹಾಗಂತ ಅವರು ಅನ್ಕೊಂಡ್ರೆ ಅವರಂತ ಅವಿವೇಕಿಗಳು ಬೇರೆ ಯಾರು ಇಲ್ಲ ಸಾಕ್ಷಿ ಕಿರ್ಚ್ಕೊಂಡ್ರೆ ಎದ್ರುಕೊಳ್ಳೋಕೆ ಕಣ್ಣು ಬಿಟ್ರೆ ಮುದ್ರುಕೊಳ್ಳೋಕೆ ನಾನೇನು ನಿಮ್ಮ ಸೊಸೆನೂ ಅಲ್ಲ ನೀವು ನನ್ನ ಹೆತ್ತ ತಾಯಿನೂ ಅಲ್ಲ ಈಗಾಗಲೇ ನನ್ನ ಸೋಲ್ಸೋ ಪ್ರಯತ್ನ ಮಾಡಿ ಎರಡು ಸಲ ಸೋತಿದ್ದೀರಾ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡಿ ಇವತ್ತು ಅಕ್ಕ ಅಡುಗೆ ಮಾಡ್ತಾಳೆ ಅದ್ಯಾರು ತಡಿತಾರೋ ನಾನು ನೋಡ್ತೀನಿ ಅಕ್ಕ ನಿನ್ನ ಜೊತೆ ನಾನಿದ್ದೀನಿ ನೀನೇ ಅಡುಗೆ ಮಾಡು ನಡಿ ಅಕ್ಕ ನೀನು ಯಾರಿಗೆ ಹೆದರ್ಕೋತಿದ್ಯಾ ಇವ್ರುಗಳ್ಗ ಪ್ರೀತಿಯಿಂದ ನೋಡಿದ್ರೆ ಇವ್ರಿಗೆ ಮನುಷ್ಯತ್ವ ಇಲ್ಲ ಜಗಳ ಕಿಳಿದು ನಿಂತರೆ ಹೋರಾಡೋ ಧೈರ್ಯ ಇಲ್ಲ ಇವ್ರುಗಳಿಗೆ ನೀನು ಯಾಕೆ ಹೆದರ್ಕೋತಿದ್ಯಾಕ ನಡಿ ಅಕ್ಕ ಶಿಕ್ಷೆ ಅವ್ರು ಕೊಟ್ಟಿರ್ಬೋದು ನೀನು ಒಪ್ಕೊಬೇಕು ಅಂತೇನಿಲ್ವಲ್ಲ ನಡಿ ಅಕ್ಕ ಅಡಿಗೆ ಮಾಡು ನಿಂತ್ಕೋ ಇದು ನನ್ನ ಮನೆ ನನ್ನ ಮಾತೇ ನಡೆಯೋದಿಲ್ಲ ನನ್ನ ಮಾತನ್ನ ಈ ಮನೆ ಮಂದಿ ಮಾತ್ರ ಅಲ್ಲ ಈ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುಗಳು ಅದನ್ನು ಪಾಲಿಸ್ತವೆ ನಾನು ನಡೆಸೋ ಶಿಸ್ತೆ ಜಾರಿಯಲ್ಲಿರುತ್ತೆ ಇದು ನನ್ನ ಮನೆ ಈ ಮನೆಯಲ್ಲಿ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದೇಳೋ ಸಮಯ ಇರಲಿ ಆಡೋ ಮಾತಿರಲಿ ಮಾಡೋ ಊಟ ತಿಂಡಿ ಇರಲಿ ಹೋಗೋ ಬರೋ ಸಮಯ ಇರಲಿ ಪ್ರತಿಯೊಂದು ನನ್ನ ಇಷ್ಟದ ಪ್ರಕಾರನೇ ನಡೆಯುತ್ತೆ ಇನ್ನು ನೀನು ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಸಿಕ್ಕಿರೋದು ನಾನು ಹೂ ಅಂದಮೇಲೆ ನನ್ನ ಪರ್ಮಿಷನ್ ಸಿಕ್ಕದ್ಮೇಲೆ ನೀನು ಇಲ್ಲಿರೋದು ಪದ್ಮಿನಿ ಕಣ್ಣೀರಿಡ್ತಾ ಇರೋದಕ್ಕೂ ನೀನೇ ಕಾರಣ ನಿನ್ನೆ ಇವಳು ಉಪವಾಸ ಇರೋದಕ್ಕೂ ಕಾರಣ ನೀನೇ
ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಎಲ್ಲರಿಂದ ದೂರ ಆಗಿ ಎಲ್ಲರ ಪ್ರೀತಿಯಿಂದ ವಂಚಿತಳಾಗಿ ಇವಳು ಮೂಲೆ ಗುಂಪಾಗ್ತಾಳೆ ಇವಳನ್ನ ಎಲ್ಲರ ಮಾತಾಡ್ತಾ ನಿಲ್ಲಿಸ್ತಾರೆ ಅದಕ್ಕೆ ಕಾರಣ ನೀನು ಆಗ್ತೀಯ ನೀನ್ ಬಿಡು ನಾಲ್ಕು ದಿವಸನೋ ಎಂಟು ದಿವಸನೋ ಆಮೇಲೆ ಯಾವತ್ತಿದ್ರೂ ವಾಪಸ್ ಹೋಗವಳೆ ಆದ್ರೆ ನಿಮ್ಮ ಅಕ್ಕ ಜೀವನ ಪರ್ಯಂತ ಅತ್ತೆ ಮನೆಯಲ್ಲಿ ಕಷ್ಟನೋ ಸುಖನೋ ಸಂಸಾರ ಮಾಡ್ಕೊಂಡು ಇರಬೇಕಾದವಳು ನೀನು ಇವಳ ಜೀವನನ ಹಾಳು ಮಾಡಿ ಅತ್ತೆಯಿಂದ ಗಂಡನಿಂದ ತಿರಸ್ಕಾರಕ್ಕೆ ಒಳಗಾಗಿ ಸಾಯೋವರೆಗೂ ಇವಳ ಕಣ್ಣೀರು ಇಡಬೇಕು ಹಾಗೆ ಮಾಡ್ಬಿಟ್ಟು ಹೋಗ್ತೀಯ ನೀನು ನಿನ್ನ ಆಸೆ ಅದೇ ಆಗಿದ್ರೆ ಹಾಗೆ ಆಗಲಿ ಬಿಡು ಮುಂದುವರ್ಸು ನಿಲ್ಸಿ ನಿಮ್ಮ ಮಾತನ್ನ ಕುಟಿಲ ನೀತಿ ನಿಮ್ಮದು ಬರಿ ಸಿಕ್ಕಾಕ್ಸಿ ತಮಾಷೆ ನೋಡೋ ಜಾತಿ ನಿಮ್ಮದು ನೀವು ಮಾಡೋ ತಪ್ಪು ನಾನೇ ಕಾರಣ ನಾನು ಮಾಡೋ ತಪ್ಪು ನಾನೇ ಕಾರಣ ಒಟ್ಟಿನಲ್ಲಿ ನೀವು ಒಳ್ಳೆಯವರಾಗಬೇಕು ಬೇರೆವರೆಲ್ಲ ಕೆಟ್ಟವರಾಗಬೇಕು ಅಷ್ಟೇ ತಾನೇ ನಿಮ್ಮ ತಂತ್ರ ನನಗೇನ ಆಸೆನಾ ನಮ್ಮ ಅಕ್ಕಂಗೆ ತೊಂದ್ರೆ ಕೊಡಬೇಕು ಅಂತ ನನಗೇನ ಮನೆ ಇಲ್ವಾ ನಿಮ್ಮ ಮನೆಯಲ್ಲಿ ಬಂದಿರೋದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮಂತ ವಿಷಜಂತುಗಳ ಮಧ್ಯೆ ನಾನು ಎಷ್ಟು ಕಷ್ಟಪಟ್ಟು ಬದುಕ್ತಿದ್ದೀನಿ ಅಂತ ಗೊತ್ತಾ ನಿಮಗೆ ಸಾಕ್ಷಿ यार हेळिद्रे कष्ट पड्कोंडरु ई मनेले बदुकु अंत बेड होगु निम्म मनेगे नन्न द्वेष तीरबेकल्वा तीरिल्ल अदक्के इन्नु इल्ले इदीनि एनु नम्मेले निनगे द्वेषन अंतद्दु नावेन माडिदीव निनगे मोदलु हेळु अदन्न कोंद्बिट्रल्ल नम्म तंदेन नीवेल्लरू सेरकोंडु नम पाड़ नावी ना मद्वे मोड़े अंत नि मगन कर्क बंद नावेन कर्दी बंदू को मद्वे मातुकते मुंदरी अप अम्मू नमक्रु नन मद्वे आगते अंत ಆದ್ಮೇಲೆ ಕೊನೆ ಗಳಿಗೆಯಲ್ಲಿ ನಿಮ್ಮ ಮಗ ಬಂದು ಮದುವೆ ಬೇಡ ಅಂದ್ರು ಹೆಣ್ಣೆ ಇತ್ತವರಿಗೆ ಅದೆಂತ ಸಿಗ್ರೋಡಿಯುತ್ತೆ ಅನ್ನೋ ಅಂದಾಜಾದ್ರೂ ಇದೆಯೇನ್ರಿ ನಿಮಗೆ ನಿಮ್ಮ ಮಗನ ಮದುವೆ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಜಾರಿಲ್ಲ ನಿಮ್ಮ ಮಗ ಏನೋ ಎಲ್ಲೂ ಸಿಗದೆ ಇರೋ ಗಂಡಲ್ಲ ಆದ್ರೆ ಅಪ್ಪ ತುಂಬಾ ಇಷ್ಟಪಟ್ಟುಕೊಂಡು ನಂಬಿಕೆ ಇಟ್ಕೊಂಡು ಕನಸು ಕಟ್ಕೋ ಬಿಟ್ಟಿದ್ರು ಮದುವೆ ಮುರಿತು ಅಂತ ಗೊತ್ತಾಗ್ತಿದ್ದಂಗೆ ನಿಮ್ಮ ಮನೆಗೆ ಬಂದು ಜಗಳ ಮಾಡಿ ಚೀಮಾರಿ ಹಾಕಿ ನಮ್ಮ ಮನೆಗೆ ಬಂದ್ರು ಅಲ್ಲಿ ತನಕ ಮಾತ್ರ ನಿಮಗೆ ಗೊತ್ತು ಇದಾದ್ಮೇಲೆ ಅಪ್ಪ ಎರಡೇ ದಿವಸಕ್ಕೆ ಎದೆ ಹಿಡ್ಕೊಂಡು ಮಲ್ಕೊಂಡ್ರು ಅವಮಾನ ತಡಿದೆ ಕೊರ್ಗಿ ಕೊರ್ಗಿ ಮೂರನೇ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಬಿಟ್ರು ಏನ್ ಹೇಳ್ತಿದ್ದೀಯಮ್ಮ ಮತ್ತೆ ನಿಮ್ಮ ತಂದೆ ಕಾಶಿ ರಾಮೇಶ್ವರಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ ಊರಲ್ಲಿ ಇಲ್ಲ ಅಂತ ಹೇಳಿದೆ ಸುಳ್ಳು ಹೇಳಿದೆ ಆ ನೆಪ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದೆ ನಿಮ್ಮಗಳ ಮೇಲೆ ಸೇಡ್ ತಿರ್ಸ್ಕೊಬೇಕಿತ್ತು ನಾನು ಆ
ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಈ ಮನೆಯಲ್ಲಿ ಉಳ್ಕೊಂಡೆ ನಿಮ್ಮ ಅಹಂಕಾರಗಳನ್ನೆಲ್ಲ ಮಟ್ಟ ಹಾಕಬೇಕು ಅಂತ ಬಂದೆ ಈ ವಿಷಯ ಪದ್ಮಿನಿ ಅಕ್ಕಂಗೆ ಗೊತ್ತಿತ್ತು ಅದಕ್ಕೆ ನೀವೆಲ್ಲ ಎಷ್ಟೇ ಏನೇ ಅಂದ್ರು ಪದ್ಮಿನಿ ಅಕ್ಕ ಮಾತ್ರ ನನ್ನ ಮೇಲೆ ಸಿಂಪತಿ ಇಟ್ಕೊಂಡಿದ್ಲು ತಪ್ಪು ನಿಮ್ಮದ ನಂದ ನೀವು ತಗೊಳ್ಳೋ ಒಂದೊಂದು ಬೇಜವಾಬ್ದಾರಿ ತೀರ್ಮಾನಗಳು ಬೇರೆ ಜೀವನನ ಹೇಗೆ ಹಾಳು ಮಾಡುತ್ತೆ ಅನ್ನೋ ಸೆನ್ಸ್ ಇದೆಯಾ ನಿಮಗೆ ಈಗ ನಾನು ಅಮ್ಮ ಇಬ್ರೆ ಅಪ್ಪ ಇಲ್ದಿರೋ ಮನೆಯಾಗೋಯ್ತು ನಮ್ಮ ಮನೆ ನಮ್ಮ ದುಃಖನ ಯಾರತ್ರ ಹೇಳ್ಕೊಬೇಕು ಹೇಳಿ ಪ್ರತಿಯೊಬ್ಬರು ತಪ್ಪನ್ನು ಹುಡುಕಿ ಹುಡುಕಿ ಶಿಕ್ಷೆ ಕೊಡೋ ಮಹಾ ಸಾಧ್ವಿ ಮಣಿ ಸಾಚಾ ಮಹಾರಾಣಿ ನೀವು ಈಗ ಹೇಳಿ ನೀವು ಮಾಡಿದ ತಪ್ಪಿಗೆ ಯಾವ ಶಿಕ್ಷೆ ವಿಧಿಸ್ಕೋತೀರಾ ಆಗೋಲ್ಲ ಅಲ್ವಾ ಬೇರೆವರಿಗೆ ಶಿಕ್ಷೆ ವಿಧಿಸೋದು ಸುಲಭ ನಮಗೆ ನಾವೇ ಶಿಕ್ಷೆ ವಿಧಿಸ್ಕೊಳ್ಳೋಕೆ ಧೈರ್ಯ ಬೇಕು ಪ್ರಾಮಾಣಿಕತೆ ಬೇಕು ಸತ್ಯ ಸತ್ಯ ಅಂತ ಭಜನೆ ಮಾಡ್ತಿರಲ್ಲ ಈವಾಗ ತೋರಿಸಿ ನಿಮ್ಮ ಸತ್ಯ ಎಷ್ಟಿದೆ ಅಂತ ಆಗೋಗಿದೆ ಸಾಕ್ಷಿ ವರ್ತನೆಗಳನ್ನು ನೋಡ್ತಿರುವಾಗ ನನಗೊಂದು ಸಣ್ಣ ಅನುಮಾನನೂ ಬರಲಿಲ್ಲ ಅವಳ ಮನಸಲ್ಲಿ ಇಷ್ಟು ದೊಡ್ಡ ಬೆಂಕಿ ಬಚ್ಚಿಟ್ಕೊಂಡಿದೆ ಅಂತ ಅವಳ ಕಥೆ ಕೇಳಿದ ಮೇಲೆ ಅವಳ ಮೇಲೆ ಒಂದತರ ಕನಿಕರ ಹುಟ್ಟಿದೆ ಒಂದು ರೀತಿಲಿ ಅವರ ಸಾವಿಗೆ ಪರೋಕ್ಷವಾಗಿ ನಾನೇ ಕಾರಣ ಅಪ್ಪ ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ ನಾನು ಮಾಡ್ತಾ ಇರೋ ಕೆಲಸದಿಂದ ಇಂತ ಒಂದು ದೊಡ್ಡ ದುರಂತ ನಡೆದೋಗುತ್ತೆ ಅಂತ ನನಗೆ ಅನ್ಸೇ ಇರಲಿಲ್ಲ ಆದರೂ ನನ್ನ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಕೇಳಲೇಬೇಕು ನಾನು ಕೇಳೋ ಕ್ಷಮೆಯಿಂದ ಹೋದವರು ವಾಪಸ್ ಬರಲ್ಲ ತಂದು ಕೊಡೋ ಶಕ್ತಿನೂ ನನಗಿಲ್ಲ ಹೌದು ಸಾಕ್ಷಿ ಹೇಳಿರೋದು ನಿಜ ಶಿಕ್ಷೆ ನನಗೆ ಆಗಬೇಕು ಆ ಶಿಕ್ಷೆನ ಸಾಕ್ಷಿನೇ ಕೊಡಬೇಕು ಆ ಹಕ್ಕು ಅವರಿಗೆ ಮಾತ್ರ ಇರೋದು
ಆಗಿರೋದು ನಿನ್ನ ಗೊತ್ತಿತ್ತು ಆದ್ರೂ ನಮಗೆ ಯಾರಿಗೂ ಒಂದು ಮಾತು ಹೇಳಿಲ್ಲ ನೀನು ಸಾಕ್ಷಿ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದ್ದೀಯಾ ನೀನು ಸಾಕ್ಷಿ ನಮ್ಮ ಮನೆಗೆ ಬಂದಿರೋದು ನಮ್ಮೆಲ್ಲರ ಮೇಲೆ ಸೇಡ್ ತಿನ್ಸ್ಕೊಳ್ಳಬೇಕು ಅಂತ ಗೊತ್ತಿದ್ರು ಏನು ಗೊತ್ತಿಲ್ಲದ ತರ ಮುಚ್ಚಿಟ್ಟಿದ್ದೀಯಾ ಮನೆಯವರಿಗೆ ಮಾಡಿರೋ ದ್ರೋಹ ಅಲ್ವಾ ನಿಂದು ಹೌದು ಒಪ್ಪುತ್ತೀನಿ ಹಾಗಂತ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಿದಿದ್ರೆ ನಮ್ಮ ಚಿಕ್ಕಪ್ಪನಂತೂ ಕಳ್ಕೊಂಡ್ಬಿಟ್ವಿ ನಮ್ಮ ಸಾಕ್ಷಿನೂ ಕಳ್ಕೊಬೇಕಾಗ್ತಿತ್ತು ಈ ವಿಷಯ ನಾನೇನಾದರೂ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಸಾಕ್ಷಿ ಚಿಕ್ಕಪ್ಪ ಹೋದ ಮೇಲೂ ಸಾಕ್ಷಿ ಇನ್ನೂ ಬದುಕಿದಳೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮನೆ ಮೇಲೆ ಸೇಡ್ ತೀರಿಸ್ಕೋಬೇಕು ಅನ್ನೋ ದ್ವೇಷ ಇದನ್ನ ಅವಳು ಆವೇಶಕ್ಕೆ ಹೇಳಿರಬಹುದು ನಮ್ಮಗಳ ಜೊತೆ ನಮ್ಮ ಮನೆಯಲ್ಲೇ ಇದ್ದರೆ ಅವಳ ಮನಸು ಬದಲಾಗುತ್ತೇನೋ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದೆ ಹೀಗಿರುವಾಗ ನಾನು ವಿಷಯ ಹೇಳಬೇಕಾಗಿತ್ತ ಹೇಳಿ ಸಾಕ್ಷಿ ಸಾವಿಗೆ ಕಾರಣ ಆಗಬೇಕಾಗಿತ್ತ ಪದ್ಮಿನಿ ನೀನು ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೋ ಅದನ್ನೇ ಮಾಡ್ತಿದ್ದೆ ಏ ಜಗ್ಗು ನೀನು ಪದ್ಮಿನಿಗೆ ಏನು ಹೇಳೋ ಹಾಗಿಲ್ಲ ಸುಮ್ಮನಿದ್ ಬಿಡು ಈಗ ನನಗೆ ಮುಖ್ಯವಾಗಿ ಇಬ್ಬರ ಬಗ್ಗೆ ಯೋಚನೆ ಮನಸ್ಸೊಳಗಿರುವ ವಿಷಯನೆಲ್ಲ ಕಾರ್ಕೊಂಡ್ಬಿಟ್ಟಿದಳೆ ಸಾಕ್ಷಿ ಇದರಿಂದಾಗಿ ಅವಳು ಮನಸ್ಸು ಹಗುರ ಆಗಿದ್ರೆ ಸಂತೋಷ ಇಲ್ಲದಿದ್ರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಕೆಟ್ಟ ತೀರ್ಮಾನಗಳನ್ನು ತಗೊಂಡ್ಬಿಟ್ರೆ ಅನ್ನೋದೊಂದು ಯೋಚನೆ ಇನ್ನೊಬ್ಳು ಕಾವೇರಿ ಇಷ್ಟು ದೊಡ್ಡ ಆರೋಪ ಅವಳ ತಲೆ ಮೇಲಿದೆ ಅದನ್ನ ಅವಳು ಹೇಗೆ ಅರಗಿಸ್ಕೊಳ್ತಾಳೋ ಅವಳು ಇನ್ಯಾವ ನಿಷ್ಠುರವಾದ ತೀರ್ಮಾನ ತಗೊಳ್ತಾಳೋ ಅದೊಂದು ಯೋಚನೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಪ್ಪ ನೀನು ಯಾವುದಕ್ಕೂ ಅಮ್ಮನ ಜೊತೆ ಇದ್ದು ಸಮಾಧಾನ ಮಾಡೋದೇ ವಾಸಿ ನಿಮ್ಮ ಅಮ್ಮನ ಮನಸ್ಸನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕಣ ಈ ತರ ಅಶಾಂತಿ ಉಂಟಾದಾಗ ಸ್ವಲ್ಪ ಹೊತ್ತು ಏಕಾಂತ ಬಯಸ್ತಾನೆ ಒಬ್ಬಳೇ ಕೂತು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾಳೆ ಇಂಥ ಸಂದರ್ಭದಲ್ಲಿ ಬೇರೆ ಯಾರೂ ಜೊತೆಗಿದ್ರು ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಬಂದ್ಬಿಟ್ಟೆ ಯಾವ ಶಿಕ್ಷೆ ಕೊಟ್ಟರೋ ಅನುಭವಿಸಕ್ಕೆ ನಾನು ತಯಾರಿದ್ದೀನಿ ಪ್ಲೀಸ್ ನನಗೆ ಶಿಕ್ಷೆ ಕೊಡಿ ನೀವೇ ಬಂದು ಸರೆಂಡರ್ ಆದಮೇಲೆ ಯಾವ ಶಿಕ್ಷೆ ಕೊಟ್ಟರೂ ಪ್ರಯೋಜನ ಇಲ್ಲ ಶಿಕ್ಷೆ ವಿಧಿಸಿದ್ದೀನಿ ಅನ್ನೋ ತೃಪ್ತಿನೂ ಸಿಗೋದಿಲ್ಲ ಅದ್ರ ಬದಲು ಕ್ಷಮಾದಾನ ನೀಡಿದ್ದೀನಿ ಹೋಗಿ ಇಂಥ ನೋವು ಇಷ್ಟೊಂದು ದುಃಖ ನಾ ಮನಸ್ಸೊಳಗೆ ತುಂಬಿಕೊಂಡು ಅವತ್ತಿಂದ ಹೇಗಿದ್ರಿ ದುಃಖನ ತೋಡ್ಕೋಬೇಕು ಇಲ್ಲಾಂದ್ರೆ ಒಳಗೆ ಕುದ್ದು ಕುದ್ದು ಮನಸ್ಸನ್ನ ತುಂಬಾ ನೋಯಿಸಿಬಿಡುತ್ತೆ ನಿಮ್ಮ ಸಾಂತ್ವನದ ಅವಶ್ಯಕತೆ ನನಗಿಲ್ಲ ಅಭಿರಾಮ್ ಅವರೇ ಅದರಿಂದ ಯಾವ ಪ್ರಯೋಜನನೂ ಇಲ್ಲ ನಾನು ನಿಮಗೆ ಕ್ಷಮಾದಾನ ನೀಡಿದ್ದೀನಿ ನಿಮ್ಮ ತಾಯಿಗಲ್ಲ ಅವರೊಬ್ಬರನ್ನ ಇನ್ನೂ ಎಷ್ಟು ಕಾಡ್ತೀನಿ ನೋಡ್ತಾ ಇರಿ ಇಷ್ಟಕ್ಕೆ ಬಿಡೋಳಲ್ಲ ನಾನು ನನ್ನ ಅವರ ಯುದ್ಧದಲ್ಲಿ ನೀವು ಬರ್ದೇ ಇದ್ರೆ ನಿಮ್ಮನ್ನ ಬಿಟ್ಬಿಡ್ತೀನಿ ನೀವೇನಾದ್ರೂ ಅವ್ರ ಬೆಂಬಲಕ್ಕೆ ಬಂದ್ರೆ ನಿಮ್ಮನ್ನು ಸೇರಿಸಿ ಕಾಡೋದಂತೂ ಗ್ಯಾರಂಟಿ ಬೇಡ ಸಾಕ್ಷಿ ಅವರೇ ದ್ವೇಷ ಅನ್ನೋದು ದ್ವೇಷಿಸೋರ್ಗೂ ನೆಮ್ಮದಿ ಕೊಡಲ್ಲ ತೀರಿಸ್ಕೊಳ್ಳೋರ್ಗೂ ನೆಮ್ಮದಿ ಕೊಡಲ್ಲ ಈ ವಿಷಯ ನಿಲ್ಗೆ ಬಿಟ್ಬಿಡಿ ನಮ್ಮ ತಾಯಿ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಪ್ಲೀಸ್ ಬದುಕಿರೋ ನಿಮ್ಮ ತಾಯಿ ಭಾವನೆ ಬಗ್ಗೆನೇ ಇಷ್ಟೊಂದು ಕಾಳಜಿ ತೋರಿಸೋ ನೀವು ಸತ್ತಿರೋ ನನ್ನ ತಂದೆ ಭಾವನೆ ಬಗ್ಗೆ
ಇನ್ನೆಷ್ಟು ಸೆಂಟಿಮೆಂಟ್ ಇರಬೇಡ ನನಗೆ. ಉಸಿರು ನಿಲ್ಲೋಕ್ಕಿಂತ ಮುಂಚೆ ಅವ್ರ ಬಾಯಲ್ಲಿ ಬಂದ ಮಾತು ನನ್ನ ಮದುವೆ ಬಗ್ಗೆ. ಮನಸಲ್ಲಿ ಉಳಿದಿದ್ದು ನೀವು ಮಾಡಿರೋ ಅವಮಾನದ ನೋವು, ಅದನ್ನೆಲ್ಲ ಹೇಗೆ ಕ್ಷಮಿಸ್ಬಿಡ್ಲಿ ಮಿಸ್ಟರ್ ಅಭಿರಾಮ್? ಹಾಗಿದ್ರೆ ನೀವು ಸೇಡ್ ತಿರ್ಸ್ಕೊಳ್ಳೇಬೇಕು. ಹೌದು,